ವಾಯ್ಸಾ ಪುತ್ತೂರಿನ ಎಲ್ಲ ವೀಕ್ಷಕರ ನಮಸ್ಕಾರ. ವೀಕ್ಷಕರೇ, ನಾವಿವತ್ತು ಮುಲ್ಕಿ ಸೀಮೆ ಅರಸ್ ಕಂಬಳದಲ್ಲಿ ಕಂಬಳದ ಯುವ ಓಟಗಾರರ ಜೊತೆ ಇದ್ದೇವೆ. ಇವರಿಗೆ ವಯಸ್ಸು ಕೇವಲ 20 ವರ್ಷ. ಬನ್ನಿ, ಅವರನ್ನ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಪ್ರದೀಪ್ ಸೂರಾಲ್ ಅಂತ. ಎಲ್ಲಿಯವರು ನೀವು? ಕೊಕ್ಕರಣೆ. ಕೊಕ್ಕರಣೆ. ಈಗ ಎಷ್ಟು ವರ್ಷದಿಂದ ಕಂಬಳ ಕೋಣಗಳನ್ನು ಓಡಿಸ್ತಾ ಇದ್ದೀವಿ? 2 ವರ್ಷದಿಂದ. 2 ವರ್ಷ ಅಂದ್ರೆ 18 ವರ್ಷದಲ್ಲಿ ಶುರು ಮಾಡಿದ್ದೀವಿ. ಹೇಗೆ ಕಂಬಳದ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಬಂತು? ಅಂದ್ರೆ ಯಾಕೆ ಬರಬೇಕು ಅಂತ ಅನಿಸ್ತು ಕಂಬಳ ಕೋಣ? ಮನೆಯಲ್ಲಿ ಕೋಣ ಇದ್ದಿತ್ತು, ಅದನ್ನು ಓಡಿಸಿ ಗದ್ದೆ ಕಂಬಳ ಬಂದಿರು. ಸಾಂಪ್ರದಾಯಿಕ ಕಂಬಳದಲ್ಲಿ ಓಡಿಸಿ ಈ ಕಡೆ ಬಂದಿದ್ದೆ. ಅಲ್ಲಿ ಎಲ್ಲ ಎಷ್ಟು ಮೆಡಲ್ ಮಾಡಿದಿರಿ? ಆ ಕಡೆ ತುಂಬಾ ಮಾಡಿದ್ದೇನೆ ಮೇಡಮ್. ಎಷ್ಟು ಮಾಡಿದಿರಿ ಅಂದಾಜು? ಒಂದು 30-35 ವರೆಗೆ ಮಾಡಿದ್ದೇನೆ. ನಿಮ್ಮ ಕೋಣಗಳನ್ನ ಓಡಿಸೋದು ಅಲ್ಲ, ಬೇರೆಯವ್ರದ್ದು ತಗ್ಗರ್ಸೆ ನೀಲಕಂಠ ಉದ್ದಾರ ಅವರು ಕೋಣ ಓಡಿಸ್ತೇನೆ. ಈ ತೆಗರ್ಸ ಕಂಬಳದಲ್ಲೆಲ್ಲ ಭಾಗವಹಿಸಿದ್ದೀರಿ? ಎಲ್ಲ ಕಂಬಳ ಭಾಗವಹಿಸಿದ್ರ ಸಂಪ್ರದಾಯದಲ್ಲಿ? ಸಂಪ್ರದಾಯಕ್ಕೆ ಎಲ್ಲ ಕಂಬಳದಲ್ಲಿ ಭಾಗವಹಿಸಿದ್ದೀರಿ. ನೀವು ಅಕಾಡೆಮಿ ಟ್ರೈನಿಂಗ್ ಹಾಗೇನಾದ್ರೂ ಹೋಗಿ? ಇಲ್ಲ, ಅಕಾಡೆಮಿ ಹೋಗ್ಲಿಲ್ಲ. ನಿಮ್ಮ ಗುರುಗಳಿಂದ ಯಾರು ಇದ್ದಾರೆ ನಿಮಗೆ ಅಂದ್ರೆ ಕೋಣಗಳನ್ನು ಹೀಗೆ ಓಡಿಸಬೇಕು ಅಂತ, ಹೀಗೆ ಇಟ್ಕೊಂಡ್ರೆ ಒಳ್ಳೆ ಓಡಿಸಬಹುದು ಹಾಗೆ ಏನಾದ್ರು ಹೇಳಿಕೊಟ್ಟರೆ? ಯಾರು ಇದ್ದಾರೆ ಗುರುಗಳು? ಯಾರಿಲ್ಲ, ನಮ್ಮ ಕೋಣವನ್ನು ಓಡಿಸಿ ನಾವು ಬಂದಿದ್ದು. ನೀವು ಬಂದದ್ದು? ಹೌದೌದು. ಈಗ ಈ ಕಡೆ ಬಂದ್ರಿ, ನಮ್ಮ ಜೋಡುಕರೆ ಕಂಬಳ, ಅದರಲ್ಲಿ ಎಷ್ಟು ಕಡೆ ಭಾಗವಹಿಸಿದ್ರಿ? ಎಷ್ಟು ಜೊತೆ ತಂಡಗಳ ಜೊತೆ ನೀವು ಇದು ಕೋಣಗಳನ್ನು ಓಡಿಸ್ತಾ ಇದ್ದೀರಿ? ಈಗ ಇಲ್ಲಿ ಇವತ್ತು ಇವ್ರದ್ದು ಪಿತೃಡಿ ಕಲಾಬೈಲು ಮತ್ತು ಬೆಳವೆ ಪೆರಡಿ ಪುತ್ತಿ ಇವತ್ತು ಅದನ್ನು ಓಡಿಸ್ತಾರೆ. ಇವತ್ತು ಹಗ್ಗದಲ್ಲಿ ಸಣ್ಣದ್ರಲ್ಲಿ ಇದೀಗ ನೀವು ಹಗ್ಗ ಹಿರಿಯ ವಿಭಾಗದ ಕೋಣಗಳನ್ನು ಓಡಿಸ್ತೀವಿ. 20 ವರ್ಷದ ಇವತ್ತು ಹೇಗೆ ಅಂದ್ರೆ ನಿಮಗೆ ಮುಂಚಿನ ಟ್ರೈನಿಂಗ್ ಉಂಟಾ ಇದೆಲ್ಲ? ದೊಡ್ಡ ಕೋಣಗಳಲ್ಲ ಹಾಗೆ ಕೇಳಿದ್ರು. ದೊಡ್ಡ ಕೋಣ ಹೋದ ಸಹ ಓಡಿಸಿದ್ದೇನೆ. ಯಾವಾಗ? ಹೋದರ್ಷ. ಹಿರೇವರ್ಷ ಓಡಿಸಿದ್ರೆ? ಹೌದು, ನೇಗಿಲಲ್ಲಿ ಹಿರೇಬೆಟ್ಟು ಶಂಕರ್ ದೇವಡಿಗರ್ ಅಂತ ಅವ್ರದ್ದು ಕೋಣ ಓಡಿಸಿದ್ದೆ. ಅದ್ರ ಮೇಲೆ ಈ ವರ್ಷ ಈಗ ಈ ವರ್ಷ ಇವತ್ತು ಫಸ್ಟ್ ಕಂಬಳವ ಇವ್ರ ಟೀಮ್ ಜೊತೆ ಮೊನ್ನೆ 4 ಕಂಬಳದಲ್ಲಿ ಭಾಗವಹಿಸಿದ್ರಿ? ಇದು ಮೊನ್ನೆ 12ರಲ್ಲಿ ಓಡಿದೆ. 11 ಎಲ್ಲ ಓಡಿತ್ತು. ಯಾವ್ದಕ್ಕೆ? ಸೆಮಿವರೆಗೆ ಬಂದಿಲ್ಲ, ಕ್ವಾರ್ಟರ್? ಇಲ್ಲ, ಇದು ಸೆಕೆಂಡ್ ಸಾಲಿಗೆ ಹೋಗಿದೆ. ಹೌದು, ಇದು ತಾನಾಜಿ ಅವ್ರ ನೇಗಿಲಲ್ಲಿ ಕ್ವಾರ್ಟರ್ ಸೆಮಿ ತನಕ ಬಂದಿತ್ತು. ನೀವೇ ಓಡಿಸಿದ್ರಿ? ಹೌದೌದು. ಸರಿ, ತುಂಬಾ ಧನ್ಯವಾದಗಳು ನನ್ನ ಜೊತೆ ಮಾತಾಡಿದಕ್ಕೆ. ತುಂಬಾ ಸಣ್ಣ ಪ್ರಾಯದಲ್ಲಿ ಕಂಬಳ ಕ್ಷೇತ್ರಕ್ಕೆ ಬಂದಿರಿ, ಒಳ್ಳೆ ಹೆಸರು ಮಾಡಿ, ಒಳ್ಳೆ ಮೆಡಲ್ ಮಾಡಿ. ಕಂಬಳ ಕ್ಷೇತ್ರದಲ್ಲಿ ನಿಮಗೆ ಇನ್ನಷ್ಟು ಅವಕಾಶಗಳು ಬಂದು ನಿಮ್ಮ ಹೆಸರು ಉನ್ನತ ಮಟ್ಟಕ್ಕೆ ಹೋಗಲಿ ನಮ್ದು. ಸರಿ, ಥ್ಯಾಂಕ್ ಯು ಸೋ ಮಚ್.